ಈ ಸೆಷನಲ್ಲಿ ನಾವು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡೋದು ಹೇಗೆ, ಕಂಪ್ಯೂಟರ್ನಲ್ಲಿ ಯಾವುದೋ ಒಂದು ಅಪ್ಲಿಕೇಶನ್ ರನ್ ಆಗ್ತಾ ಇದ್ರೆ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡೋದು ಹೇಗೆ ಅಂತ ಅನ್ನೋದನ್ನು ನೋಡೋಣ. ಸ್ಕ್ರೀನ್ ರೆಕಾರ್ಡಿಂಗ್ ಮಾಡೋದಕ್ಕೆ ನಾನು ಕಜಮ್ ಅನ್ನುವ ಸಾಫ್ಟ್ವೇರ್ ಅನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಕಜಮ್ ಲಾಂಚ್ ಮಾಡೋದು ಹೇಗೆ? ಮೆನುವಿನಲ್ಲಿ ಸೌಂಡ್ ಆ್ಯಂಡ್ ವಿಡಿಯೋ ಕಜಮ್ ಲಾಂಚ್ ಮಾಡ್ತೀನಿ. ಕಜಮ್ ಥರನೇ ಬೇರೆಯ ಅಪ್ಲಿಕೇಶನ್ ಕೂಡ ಇರಬಹುದು, ರೆಕಾರ್ಡ್ ಮೈ ಡೆಸ್ಕ್ಟಾಪ್ ಕೂಡ ಇರಬಹುದು. ಕಜಮ್ಗೆ ನಾನು ಹೋಗ್ತೀನಿ. ಕಜಮ್ ನನಗೆ ಸುಮಾರು ಆಪ್ಷನ್ಸ್ನ ಕೊಡುತ್ತೆ. ಒಂದು ಸ್ಕ್ರೀನ್ ಕ್ಯಾಸ್ಟ್, ಸ್ಕ್ರೀನ್ ಅಥವಾ ಸ್ಕ್ರೀನ್ಶಾಟ್. ಸ್ಕ್ರೀನ್ಶಾಟ್ ಅಂತಂದರೆ ಬರೀ ಫೋಟೋವನ್ನು ಮಾತ್ರ ತೆಗೆಯುವಂಥ ಆಪ್ಷನ್ನು. ಸ್ಕ್ರೀನ್ ಕ್ಯಾಸ್ಟ್ ಅಂತಂದರೆ ವಿಡಿಯೋನ ಕ್ಯಾಪ್ಚರ್ ಮಾಡುವಂತಹ ಆಪ್ಷನ್ನು. ಸ್ಕ್ರೀನ್ ಕ್ಯಾಸ್ಟ್ ಕಾಸ್ಟ್ ಮಾಡಿ ಫುಲ್ ಸ್ಕ್ರೀನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಲ್ಯಾಪ್ಟಾಪ್ನ ಅಥವಾ ಕಂಪ್ಯೂಟರ್ನ ಪೂರ್ತಿ ಡಿಸ್ಪ್ಲೇ ಕ್ಯಾಪ್ಚರ್ ಆಗುತ್ತೆ. ವಿಂಡೋ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿರ್ತೀನಿ ಆ ಅಪ್ಲಿಕೇಶನ್ ಮಾತ್ರ ಓಪನ್ ಆಗುತ್ತೆ. ಏರಿಯಾ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಸ್ಕ್ರೀನನ್ನು ಈ ರೀತಿ ಏರಿಯಾ ಸೆಲೆಕ್ಟ್ ಮಾಡಿಕೊಂಡು ಆ ಏರಿಯಾವನ್ನು ಮಾತ್ರ ವಿಡಿಯೋ ಶೂಟ್ ಮಾಡಬಹುದು. ಒಂದು ಉದಾಹರಣೆ ನೋಡೋಣ. ನಾನು ಈ ವಿಡಿಯೋ ಪ್ಲೇ ಆಗ್ತಿರೋದನ್ನು ಶೂಟ್ ಮಾಡಬೇಕು ಅಂತಿದ್ದೀನಿ. ಫುಲ್ ಸ್ಕ್ರೀನ್, ಸ್ಕ್ರೀನ್ ಕ್ಯಾಸ್ಟ್, ಫುಲ್ ಸ್ಕ್ರೀನ್ ಅಲ್ಲ, ವಿಂಡೋ ಕ್ಯಾಪ್ಚರ್ ಕೊಡ್ತೀನಿ. ಕ್ಯಾಪ್ಚರ್ ಆಗ್ತಾ ಇದೆ, ಇದು ಪ್ಲೇ ಮಾಡ್ತೀನಿ. ಕ್ಯಾಪ್ಚರ್ ಆಗ್ತಾ ಇದೆಯಾ ಇಲ್ವೋ ಅಂತ ಅನ್ನೋದು, ಕ್ಯಾಪ್ಚರ್ ಆಗ್ತಾ ಇದೆಯಾ ಇಲ್ವೋ ಅಂತ ಅನ್ನೋದು ಇಲ್ಲಿ ನಮಗೆ ಕಾಣಿಸುತ್ತೆ. ಈ ಐಕಾನ್ ಪಾಸ್ ರೆಕಾರ್ಡಿಂಗ್, ಫಿನಿಶ್ ರೆಕಾರ್ಡಿಂಗ್ ಅಂತ ಬರುತ್ತೆ. ನನಗೆ ರೆಕಾರ್ಡಿಂಗ್ ಸ್ಟಾಪ್ ಮಾಡಬೇಕು ಅನಿಸಿದರೆ ಇಲ್ಲಿ ಪಾಸ್ ರೆಕಾರ್ಡಿಂಗ್ ಮಾಡ್ಬೋದು. ರೆಕಾರ್ಡಿಂಗನ್ನು ಸ್ಟಾಪ್ ಮಾಡೋದಲ್ಲದೆ ಸದ್ಯಕ್ಕೆ ತಡೆ ಹಿಡಿಬೇಕು ಅನ್ನೋದಾದರೆ ಪಾಸ್ ರೆಕಾರ್ಡಿಂಗ್ ಮಾಡ್ಬೋದು, ಇಲ್ಲ ಪೂರ್ತಿ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಫಿನಿಶಿಂಗ್ ಸ್ಟಾಪ್ ಮಾಡ್ಬೋದು. ನಾನು ಸದ್ಯಕ್ಕೆ ಫಿನಿಶ್ ರೆಕಾರ್ಡಿಂಗ್ ಕೊಟ್ಟಿರ್ತೀನಿ. ಫಿನಿಶ್ ರೆಕಾರ್ಡ್ ಕೊಟ್ಟಾಗ ಸೇವ್ ಫಾರ್ ಲೇಟರ್ ಅಂತ ಒಂದು ಆಪ್ಷನ್ ಕೇಳುತ್ತೆ. ನಾನು ಈಗ ಆ ವಿಡಿಯೋ ಏನು ಶೂಟ್ ಆಗಿದೆ, ಏನು ಕ್ಯಾಪ್ಚರ್ ಮಾಡ್ಕೊಂಡಿದೆ ಅದನ್ನು ಸೇವ್ ಮಾಡ್ತಾ ಇದೆ. ಕಂಟಿನ್ಯೂ ಕೊಡ್ತೀನಿ. ಒಂದು ಹೆಸರಲ್ಲಿ ಸೇವ್ ಮಾಡ್ತಾ ಇದೆ, ಅದು AVI ಫಾರ್ಮೆಟಲ್ಲಿ ಸೇವ್ ಆಗಿರುತ್ತೆ. ನಾನು ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ತೀನಿ. ಅದಕ್ಕೆ ಇದು ಈ ಡೇಟು ಮತ್ತು ಟೈಮ್ನ ಆಪ್ಷನ್ ಕೊಟ್ಟಿದ್ದೀನಿ, ಸೇವ್ ಅಂತ ಕೊಡ್ತೀನಿ. ಅದು ಸೇವ್ ಆಗಿದೆ. ಇಲ್ಲಿ ಅದು ಈ ಭಾಗದಲ್ಲಿ ಸೇವ್ ಆಗಿದೆ. ಅದನ್ನು ನಾನು VLC ಮೀಡಿಯಾ ಪ್ಲೇಯರಲ್ಲಿ ಓಪನ್ ಮಾಡಿ ನೋಡಬಹುದು. ಹೀಗೆ ಸ್ಕ್ರೀನ್ ಕ್ಯಾಸ್ಟ್ ಕ್ಯಾಪ್ಚರ್ ಮಾಡೋದ್ರಿಂದ ಸ್ಕ್ರೀನ್ ಮೇಲೆ ಯಾವ ವಿಡಿಯೋ ರನ್ ಆಗ್ತಿದೆ ಅಥವಾ ಏನು ಇವೆಂಟ್ ನಡೀತಾ ಇದೆ ಅದರ ಪೂರ್ತಿ ವಿಡಿಯೋವನ್ನು ನಾವು ವಿಡಿಯೋ ಫಾರ್ಮೆಟಲ್ಲಿ ಸೇವ್ ಮಾಡಬಹುದು ಮತ್ತು ಮುಂದಿನ ಸಂದರ್ಭಗಳಲ್ಲಿ ಅಥವಾ ಓಪನ್ ಶಾಟ್ ವಿಡಿಯೋ ಎಡಿಟರ್ ಉಪಯೋಗಿಸಿ ಅದನ್ನು ಎಡಿಟ್ ಮಾಡಬಹುದು.